ನಮಸ್ಕಾರ ಇಷ್ಟು ಸಂಚಿಕೆಗಳಲ್ಲಿ ಭಾರತದ ಹುಡುಕಿನ ನೀತಿ ನಮ್ಮ ಬದುಕಿನ ಮೇಲೆ ಮಾಡ್ತಿರೋ ಪರಿಣಾಮಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಹಾಗಾದರೆ ಸರಿಯಾಗಿರೋ ಭಾಷಾ ನೀತಿ ಹೇಗಿರಬೇಕು ಭಾರತದ ಹುಡುಕಿನ ಭಾಷಾ ನೀತಿ ಹುಡುಕಿನಿಂದ ಕೂಡಿದೆ ಅನ್ನೋದಾದರೆ ನಾವು ಸರಿಯಾದ ಭಾಷಾ ನೀತಿ ಹೇಗಿರಬೇಕು ಇದಕ್ಕೆ ಬೇರೆ ಎಲ್ಲಾದರೂ ಮಾದರಿ ಇದೆಯೇ ವಿಶ್ವಸಂಸ್ಥೆ ಇದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಇದೆಯಾ ಇದನ್ನೆಲ್ಲ ನಾವು ಒಂದು ಸರಿ ಗಮನಹರಿಸಿ ಪ್ರಪಂಚದ ಹೊರಗಡೆ ವಿಷಯಗಳಿಗೆ ಕಣ್ಣಾಗಬೇಕಾಗತ್ತೆ ಕಿವಿ ಆಗಬೇಕಾಗತ್ತೆ ಈ ವಿಷಯವಾಗಿ ನೋಡಿದ್ರೆ ವಿಶೇಷವಾಗಿ ಅಳಿವಿನಂಚಿನಲ್ಲಿರೋ ಭಾಷೆಗಳು ವಿಶೇಷವಾಗಿ ಎಲ್ಲ ಭಾಷಿಕ ಜನಾಂಗಗಳು ಈ ಜನಾಂಗಗಳ ಈ ಒಂದು ಹಕ್ಕು ಭಾಷಿಕ ಜನಾಂಗದ ಹಕ್ಕು ಏನಿರಬೇಕು ಅನ್ನೋದ್ರ ಬಗ್ಗೆ ಯುನೆಸ್ಕೋ ಅಂತೇನಿದೆ ವಿಶ್ವಸಂಸ್ಥೆ ಅಂಗಸಂಸ್ಥೆ ಇದರಲ್ಲಿ ಯಾವುದಾದ್ರೂ ಒಂದು ಗಟ್ಟಿಯಾದ ಒಂದು ಅಳವಡಿಸ್ಕೊಳ್ಳಬೇಕಾದಂಥ ನಿಲುವುಗಳನ್ನ ರೂಪಿಸ್ಕೋಬೇಕು ಅನ್ನೋ ಕಾರಣದಿಂದ ಹಲವಾರು ಸರ್ಕಾರೇತರ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಅವುಗಳು ಕೆಲವಲ್ಲಿ ಸೇರಿಕೊಂಡು ಇದರಲ್ಲಿ ಬೇರೆ ಬೇರೆ ದೇಶಗಳ ಸಂಸ್ಥೆಗಳು ಸೇರಿಕೊಂಡು ಏನಪ್ಪ ತೀರ್ಮಾನ ಮಾಡೋದು ಅಂತ ಹೇಳಿದ್ರೆ ಒಂದಷ್ಟು ಸಭೆಗಳನ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಿಂದಲೇ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಕೆ ಶುರು ಮಾಡೋದು ಒಂದು ಜನಾಂಗದ ಭಾಷಿಕ ಹಕ್ಕೇನಿರಬೇಕು ಆ ಭಾಷಿಕ ಹಕ್ಕುಗಳು ಆ ಜನಾಂಗ ಇರೋ ಪರಿಸ್ಥಿತಿ ಏನು ಇವುಗಳನ್ನೆಲ್ಲ ಗಣನೆಗೆ ತಗೊಂಡು ಮೂಲಭೂತವಾದ ಇದನ್ನು ಕೂಡ ಮಾನವ ಹಕ್ಕುಗಳ ಅಡಿಯಲ್ಲೇ ಈ ಭಾಷೆಯ ಮೂಲಭೂತ ಹಕ್ಕುಗಳು ಇರಬೇಕು ಅನ್ನೋ ದೃಷ್ಟಿನಲ್ಲಿ ಹಲವಾರು ಸಭೆಗಳು ನಡೆದವು ಸಮಾರಂಭಗಳು ನಡೆದವು ಇದರಲ್ಲಿ ಬಹಳ ಮುಖ್ಯವಾದದ್ದು ಪ್ರಮುಖವಾದದ್ದು ಅಂತ ಹೇಳೋದಾದರೆ ಬಾರ್ಸಿಲೋನಾ ಡಿಕ್ಲರೇಷನ್ಸ್ ಆಫ್ ಲಿಂಗ್ವಿಸ್ಟಿಕ್ ರೈಟ್ಸ್ ಅಥವಾ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಲಿಂಗ್ವಿಸ್ಟಿಕ್ ರೈಟ್ಸ್ ಬಾರ್ಸಿಲೋನಾ ಸಾವಿರದ ಒಂಬೈನೂರ ತೊಂಬತ್ತಾರು ಇದು ಜೂನ್ ತಿಂಗಳಲ್ಲಿ ನಡೆಯುತ್ತೆ ಈ ಸಭೆ ಹಲವಾರು ಬೇರೆ ಬೇರೆ ದೇಶಗಳ ಹಲವಾರು ಪ್ರತಿನಿಧಿಗಳಿರ್ತಾರೆ ಈ ಸಭೆಯಲ್ಲಿ ಒಂದು ಒಂದು ಬಾರ್ಸಿಲೋನಾ ಡಿಕ್ಲರೇಷನ್ಸ್ ಆಫ್ ಲಿಂಗ್ವಿಸ್ಟಿಕ್ ರೈಟ್ಸ್ ಅಂತಂದರೆ ಭಾಷಾ ಹಕ್ಕುಗಳ ಘೋಷಣೆಯನ್ನು ಮಾಡಲಾಗುತ್ತೆ ಈ ಭಾಷಾ ಹಕ್ಕುಗಳ ಘೋಷಣೆಯನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ಯುನೆಸ್ಕೋಗೂ ಕೂಡ ಸಲ್ಲಿಸಲಾಗುತ್ತೆ ಇದು ಆ ಭಾಷಾ ಹಕ್ಕುಗಳ ಘೋಷಣೆ ಏನಿದೆ ಇದರಲ್ಲಿ ನಾವು ನಮ್ಮ ಭಾರತಕ್ಕೆ ಹೊಂದಿಕೆ ಆಗುವಂಥ ಭಾರತದ ಭಾರತದಂಥ ಬಹುಭಾಷೆಯ ನಾಡಿಗೆ ಹೊಂದಿಕೆ ಆಗುವಂಥ ಅಂಶಗಳಿದೆಯಾ ಏನಾದರೂ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಯಾವುದು ಇದರಲ್ಲಿ ಏನು ಹೇಳ್ತಾ ಇದೆ ಭಾಷಾ ಹಕ್ಕು ಘೋಷಣೆಯ ಒಂದು ಉದ್ದೇಶ ಏನು ಅನ್ನೋದನ್ನು ಈ ಡಾಕ್ಯುಮೆಂಟ್ ಈ ಒಂದು ದಾಖಲೆಯಲ್ಲಿ ಏನು ಬರೆದಿದ್ದಾರೆ ಅಂತ ನೋಡೋದಾದರೆ ಯುನೆಸ್ಕೋ ಇದು ಏನು ಬಾರ್ಸಿಲೋನಾ ಡಿಕ್ಲರೇಷನ್ಸಲ್ಲಿರುವಂಥ ಭಾಷಾ ಹಕ್ಕು ಘೋಷಣೆಯಲ್ಲಿ ಈ ರೀತಿ ಇದೆ ಉದ್ದೇಶ ಏನಂತ ಹೇಳಿದ್ರೆ ಸ್ವಯಂ ಆಡಳಿತದ ಕೊರತೆ ಅಂದರೆ ತನ್ನನ್ನು ತಾನು ಆಳಿಕೊಳ್ಳೋಕ್ಕಾಗದೇ ಇರುವಂಥ ಸಮಸ್ಯೆ ಜನಸಂಖ್ಯೆಯ ಕೊರತೆ ಯಾವುದಾದ್ರೂ ಜನಾಂಗಕ್ಕೆ ಜನಸಂಖ್ಯೆ ಕಡಿಮೆ ಇತ್ತು ಅಂತಂದರೆ ಸಮುದಾಯದ ಕೆಲ ಭಾಗ ಅಥವಾ ಇಡೀ ಸಮುದಾಯ ಚದರಿ ಹೋಗಿರುವಿಕೆ ಅಂದರೆ ಒಂದು ಪ್ರದೇಶದಲ್ಲಿ ನೆಲೆಯಾಗಿಲ್ದೇ ಇರೋವಂಥದ್ದು ಹರಡಿ ಹೋಗಿರುವಂಥ ಸಮುದಾಯಗಳು ಅವುಗಳಾಡೋ ಭಾಷಿಕ ಜನಾಂಗಕ್ಕೆ ಮತ್ತು ಬಲಹೀನ ಆರ್ಥಿಕ ಮಟ್ಟ ಇದು ಕೂಡ ಬಹಳ ಮುಖ್ಯವಾದ್ದು ಆ ಜನಾಂಗಕ್ಕೆ ಒಂದು ಆರ್ಥಿಕ ಮಟ್ಟ ಬಲಹೀನವಾಗಿದ್ದರೆ ಸುಧಾರಿಸಿಲ್ಲದ ಭಾಷಾ ಮಟ್ಟ ಆ ಭಾಷೆ ಕೂಡ ಅದು ಲಿಪಿ ರೂಪವೇ ಇಲ್ಲದೆ ಅಥವಾ ಅದರ ಪದಗಳಿಂದ ಏನೂ ಇಲ್ಲದೆ ಅಥವಾ ಭಾಷೆಯ ಮಟ್ಟ ಸುಧಾರಿಸಲದೇ ಇರುವಂಥದ್ದಾಗಿದ್ದರೆ ಬಲಶಾಲಿ ಸಮೂಹದ ನಂಬಿಕೆ ಮತ್ತು ಸಂಸ್ಕೃತಿಗಳಿಗೆ ಎದುರಾಗುವಿಕೆ ಅಂದರೆ ಯಾವುದಾದ್ರೂ ಒಂದು ಅದಿರೋ ಪ್ರದೇಶ ಅಥವಾ ಅದಿರೋಲ್ಲಿ ಇನ್ನೊಂದು ಸಮುದಾಯ ಇದ್ದು ಭಾಷಿಕ ಸಮುದಾಯ ಅದರ ಸಂಸ್ಕೃತಿ ಅದರ ನಂಬಿಕೆಗಳಿಗೆ ವಿರುದ್ಧವಾಗಿ ಅಥವಾ ಎದುರಾಗಿ ಇದು ಉಳ್ಕೋಬೇಕಾದಂಥ ಪರಿಸ್ಥಿತಿ ಇದ್ದರೆ ಒಂದು ಭಾಷಾ ಸಮುದಾಯದ ಉಳಿವಿಗೆ ಇವೆಲ್ಲವೂ ಕೂಡ ಸವಾಲುಗಳಾಗಿದೆ ಅಂತ ಮೊದಲನೇ ಪೀಠಿಕೆನಲ್ಲಿ ಹೇಳ್ತಾರೆ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳ ಗುರಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಸವಾಲುಗಳನ್ನ ಎದುರಿಸೋದು ಸಾಧ್ಯವೇ ಇಲ್ಲ ಅನ್ನೋದನ್ನು ಈ ಒಂದು ಬಾರ್ಸಿಲೋನಾ ಡಿಕ್ಲರೇಷನ್ಸ್ನ ಪೀಠಿಕೆಯಲ್ಲಿ ಹೇಳಲಾಗಿದೆ ರಾಜಕೀಯ ಗುರಿಗಳು ಅಂತ ಏನು ಯಾವುದನ್ನು ರಾಜಕೀಯ ಗುರಿಗಳು ಅಂತ ಪರಿಗಣಿಸಬೇಕಾಗತ್ತೆ ಅಂದರೆ ಏಳಿಗೆಯ ದಿಕ್ಕಿನೆಡೆಗೆ ಪ್ರಗತಿಯ ಪಯಣದಲ್ಲಿ ಎಲ್ಲ ಸಮುದಾಯಗಳಿಗೂ ಒಂದಾಗಿ ಸಾಗಲು ಪೂರಕವಾಗಿರುವಂತಹ ಮತ್ತು ವೈವಿಧ್ಯತೆಗೆ ಧಕ್ಕೆ ತರದಂತಹ ವ್ಯವಸ್ಥೆನ ರೂಪಿಸ್ಕೋಬೇಕು ಈ ನಾನು ಈ ವಿಷಯವಾಗಿ ಏನೇನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನಾನು ಇಷ್ಟೊತ್ತು ಹೇಳಿದ ಭಾರತದ ಭಾಷಾ ನೀತಿ ಅದರ ಪ್ರಭಾವ ಇತರೆ ಭಾಷೆಗಳ ಮೇಲೆ ಆಗ್ತಿರೋದು ಅದರ ಕೆಲ ಜನಾಂಗಗಳಿಗೆ ಕೆಲ ಭಾಷಿಕರಿಗೆ ಮಾತ್ರ ಅನುಕೂಲ ಆಗ್ತಿರೋದು ಕೆಲವರಿಗೆ ಅನು ಅನಾನುಕೂಲ ಆಗ್ತಿರೋದು ಇದನ್ನೆಲ್ಲ ನೀವು ಲೆಕ್ಕದಲ್ಲಿ ಇಟ್ಕೊಂಡು ಗಣನೆಗೆ ತೊಗೊಂಡು ಅವುಗಳಿಗೆ ಹೋಲಿಕೆ ಮಾಡಿ ಈ ಹೇಳಿಕೆಗಳನ್ನ ದಯವಿಟ್ಟು ಅರ್ಥೈಸ್ಕೋಬೇಕಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಸಾಂಸ್ಕೃತಿಕ ಗುರಿಗಳು ಏನಂತಂದರೆ ಪ್ರಗತಿ ಹಾದಿಯಲ್ಲಿ ಜಗತ್ತಿನಾದ್ಯಂತ ಸಂಪರ್ಕ ಸಂವಹನ ಸಾಧಿಸಲು ಪೂರಕ ಆಗಿರುವಂಥ ಪ್ರತಿಯೊಂದು ಭಾಷಾ ಸಮುದಾಯವು ವ್ಯಕ್ತಿಯು ಜನಗಳು ಪಾಲುಗೊಳ್ಳಲು ಅನುಕೂಲವಾಗಿರುವಂತಹ ವ್ಯವಸ್ಥೆಯನ್ನು ರೂಪಿಸೋದು ಇದು ಎರಡನೇದು ಸಾಂಸ್ಕೃತಿಕ ಗುರಿ ಮೂರನೇದು ಆರ್ಥಿಕವಾದ ಗುರಿ ಇದು ಪ್ರಗತಿಗೆ ಪೂರಕವಾಗುವಂತಹ ಎಲ್ಲ ಭಾಷಿಕ ಸಮುದಾಯಗಳ ಸರ್ವತೋಮುಖ ಏಳಿಗೆಗೆ ಪರಿಸರಕ್ಕೆ ಸಂಸ್ಕೃತಿಗೆ ಪೂರಕವಾಗುವಂತಹ ಪ್ರತಿಯೊಂದು ಭಾಷಾ ಸಮೂಹವು ತೊಡಗಿಕೊಳ್ಳಲು ಸಾಧ್ಯವಾಗುವಂತಹ ಮಾದರಿಯನ್ನು ರೂಪಿಸೋದು ಈ ಮೂರೂ ಗುರಿಗಳ ಕಾರಣದಿಂದಾಗಿ ಇಲ್ಲಿ ಯಾವ ಯಾವೊಂದು ರಾಷ್ಟ್ರವನ್ನಾಗಲಿ ಅಥವಾ ರಾಜಕೀಯ ಸಾರ್ವಭೌಮತ್ವವನ್ನಾಗಲಿ ಮಾನದಂಡವಾಗಿ ಪರಿಗಣಿಸದೆ ಭಾಷಿಕ ಸಮುದಾಯವನ್ನು ಮಾತ್ರ ಪರಿಗಣಿಸಿ ಸಮುದಾಯಗಳ ಭಾಷಿಕ ಹಕ್ಕಿನ ಬಗ್ಗೆ ಪ್ರತಿಪಾದಿಸ್ತಾ ಇದ್ದಾರೆ ಭಾಷಿಕ ಸಮುದಾಯ ಅದು ಯಾವ ರಾಜಕೀಯ ಪರಿಸ್ಥಿತಿನಲ್ಲಿದೆ ಅವ್ರು ಸ್ವತಂತ್ರವಾಗಿ ಆಳ್ಕೊತಾ ಇದ್ದಾರಾ ಮತ್ತೊಬ್ಬರು ಆಳ್ವಿಕೆನಲ್ಲಿದ್ದಾರಾ ಇನ್ನೊಂದು ಆಳ್ತಾ ಇರೋ ಭಾಷಿಕ ಸಮುದಾಯದ ಏನು ಬಲ ಜಾಸ್ತಿ ಇದೆಯಾ ಇವರಲ್ಲಿ ಬಲಹೀನರಾಗಿದ್ದಾರಾ ಈ ಒಂದು ಪರಿಸ್ಥಿತಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಒಂದು ಭಾಷಿಕ ಸಮುದಾಯಕ್ಕೆ ಏನೇನು ಹಕ್ಕುಗಳಿದೆ ಅನ್ನೋದನ್ನು ಬಾರ್ಸಿಲವನ ಡಿಕ್ಲರೇಷನ್ಸ್ ಆಫ್ ಲಿಂಗ್ವಿಸ್ಟಿಕ್ ರೈಟ್ಸಲ್ಲಿ ಹೇಳಲಾಗಿದೆ ಇದರಲ್ಲಿ ಒಂದಷ್ಟು ಮಹತ್ವದ ಅಂಶಗಳಿದೆ ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ್ದೇನಂದರೆ ಯಾವುದೇ ಒಬ್ಬ ಭಾಷಿಕ ಜನಾಂಗದ ವ್ಯಕ್ತಿ ಭಾಷೆಯ ವ್ಯಕ್ತಿ ತಾನಿರುವ ಪರಿಸರದ ಭಾಷೆಗೆ ಧಕ್ಕೆ ತರುವಂತಹ ಯಾವ ಹಕ್ಕನ್ನು ಹೊಂದಿರೋದಿಲ್ಲ ಅದನ್ನು ಬಿಟ್ಟು ಅವ್ನಿಗೆ ಯಾವ ಹಕ್ಕುಗಳು ಹೊಂದಿರುತ್ತೆ ಅನ್ನೋದನ್ನು ಒಂದು ಕಡೆ ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಇದರಲ್ಲಿ ಹಲವಾರು ಪರಿಚ್ಛೇದಗಳಿದೆ ಇದನ್ನು ಅವ್ರು ಹೇಳಬೇಕಾದ್ರೆ ಒಂದೊಂದಾಗಿ ಪರಿಚ್ಛೇದಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಭಾಳ ಸೊಗಸಾಗಿದೆ ಕೇಳೋದಕ್ಕೆ ಒಂದು ಪರಿಚ್ಛೇದದಲ್ಲಿ ಹೇಳ್ತಾರೆ ಪ್ರತಿಯೊಂದು ಭಾಷಾ ಸಮುದಾಯಕ್ಕೂ ತನ್ನ ನುಡಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸೋಕೆ ಬೇಕಾದ ಎಲ್ಲ ಕ್ರಮ ತೆಗೆದುಕೊಳ್ಳೋಕ್ಕೆ ಹಕ್ಕಿದೆ ಕನ್ನಡನ ನಮ್ಮ ಮುಂದಿನ ಪೀಳಿಗೆಗೆ ನಾವು ದಾಟಿಸೋದಕ್ಕೆ ಏನೇನು ತೊಗೋಬೇಕು ಕ್ರಮ ಈ ಹಕ್ಕು ನಮಗಿದೆ ಈ ಯಾವುದು ಈ ಯಾವುದು ಅದು ಮುಂದಿನ ಅಂತ ಅದನ್ನು ನಾವು ಯೋಚನೆ ಮಾಡಬೇಕು ಎರಡನೇದು ಎಲ್ಲ ಭಾಷಾ ಸಮುದಾಯಗಳಿಗೂ ಈ ಘೋಷಣೆಯ ಪ್ರತಿಯೊಂದು ಹಕ್ಕನ್ನು ಸಾಧಿಸಿಕೊಳ್ಳೋ ಅಧಿಕಾರವೂ ಇದೆ ಅಂತ ಈ ರೀತಿ ಒಂದು ಇದನ್ನು ಹಕ್ಕನ್ನು ಗುರುತಿಸ್ತಾರೆ ಮತ್ತು ಈ ಹಕ್ಕುಗಳನ್ನು ತನ್ನ ವ್ಯಾಪ್ತಿಯ ಪ್ರದೇಶದಲ್ಲಿನ ನುಡಿಯ ಸ್ವಾಭಾವಿಕವಾದ ಹಕ್ಕುಗಳಿಗೆ ಧಕ್ಕೆ ತರುವಂತೆ ಅರ್ಥೈಸಲಾಗದು ಅಂದರೆ ತಾ ಇವಾಗ ಯಾವುದೋ ಒಬ್ಬ ಬೇರೆ ಭಾಷೆಯನ್ನು ಕರ್ನಾಟಕದಲ್ಲಿದ್ದರೆ ಈ ನೆಲದ ಕನ್ನಡಕ್ಕಿರುವಂಥ ಹಕ್ಕುಗಳಿಗೆ ಮೀರಿ ಇದು ಇರುತ್ತೆ ಅಥವಾ ಇದಕ್ಕೆ ಧಕ್ಕೆ ತರುವಂಥ ಹಕ್ಕುಗಳು ಅಲ್ಲ ಇವು ಅದಕ್ಕೆ ಆ ರೀತಿ ಮಾಡೋಕ್ಕಾಗಲ್ಲ ಹಕ್ಕುಗಳಿದೆ ಅಂತ ಅಂದ್ಬಿಟ್ಟು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಬಹುಶಃ ಮತ್ತು ಹದಿನಾರನೇ ಪಾಯಿಂಟ್ ಇನ್ನೊಂದು ಹೇಳ್ತಾರೆ ಎಲ್ಲ ಭಾಷಿಕ ಸಮುದಾಯಕ್ಕೂ ತನ್ನ ಪರಿಧಿಯೊಳಗಿನ ಎಲ್ಲ ಭಾಷೆಯ ಹಾಗೂ ಕೇಂದ್ರಗಳ ಸಾರ್ವಜನಿಕ ಸಭೆ ಕಚೇರಿಯಲ್ಲಿ ತನ್ನದೇ ನುಡಿಯಲ್ಲಿ ಸೇವೆಯನ್ನು ಪಡೆಯುವ ಹಕ್ಕು ಇರುತ್ತದೆ ಇದು ಕೇಂದ್ರ ಸರ್ಕಾರಿ ಕಚೇರಿ ಇರ್ಬೋದು ರಾಜ್ಯ ಸರ್ಕಾರದ ಕಚೇರಿ ಇರ್ಬೋದು ಖಾಸಗಿ ಇರ್ಬೋದು ಇಲ್ಲಿ ಯಾವುದೇ ಕಚೇರಿ ಆದರೂ ಇಲ್ಲಿ ಕನ್ನಡದಲ್ಲಿ ಸೇವೆ ಪಡೆಯುವ ಹಕ್ಕು ಕನ್ನಡಿಗರಿಗೆ ಇರುತ್ತೆ ಅನ್ನೋದನ್ನ ಇಲ್ಲಿ ಗುರುತಿಸ್ತಾ ಇದ್ದಾರೆ ಮತ್ತು ಎಲ್ಲ ಭಾಷಾ ಸಮುದಾಯಗಳಿಗೆ ಪ್ರಮಾಣ ಪತ್ರಗಳನ್ನು ನೋಟ್ರಿಯಿಂದಾಗಲಿ ಅಥವಾ ಇನ್ನಾವುದೇ ಅಧಿಕೃತ ಸಂಸ್ಥೆಗಳಿಂದ ಪಡೆಯುವಾಗಲಿ ಆಯಾ ಪ್ರದೇಶದ ಭಾಷೆಯಲ್ಲೇ ಪಡೆಯೋ ಹಕ್ಕಿರುತ್ತೆ ಮತ್ತು ಇದನ್ನು ಮಾನ್ಯ ಮಾಡದೇ ಇರೋ ಹಾಗಿಲ್ಲ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಪ್ರಮಾಣ ಪತ್ರ ಇದ್ದರೆ ಇದನ್ನು ಮಾನ್ಯ ಮಾಡಲ್ಲ ನಾನು ಅಂತ ಬೇರೆಯವರು ಹೇಳೋ ಹಾಗಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಮುಂದಿನ ಹಕ್ಕಿನ ಬಗ್ಗೆ ನೋಡ್ತಾ ಹೋದರೆ ಪ್ರತಿಯೊಂದು ಭಾಷಾ ಸಮುದಾಯಕ್ಕೂ ತನ್ನ ನಾಡಿನ ಕಲಿಕೆ ವ್ಯವಸ್ಥೆಯಲ್ಲಿ ಯಾವ ಹಂತದವರೆಗೂ ತಾಯ್ನುಡಿಯಲ್ಲಿರಬೇಕು ಕಲಿಕೆ ವ್ಯವಸ್ಥೆ ಅನ್ನೋದನ್ನು ನಿರ್ಣಯ ಮಾಡೋ ಹಕ್ಕಿದೆ ಇದು ದಯವಿಟ್ಟು ಗಮನಿಸಿ ಇದನ್ನು ಇವತ್ತು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿರೋ ಕನ್ನಡಿಗರಿಗೆ ಈ ಹಕ್ಕಿದೆ ಅಂತ ಅಂದ್ಕೊಳ್ಳೋದು ಬೇಡ ಇದು ಸಾಮಾನ್ಯವಾಗಿ ಎಲ್ಲ ಭಾಷಿಕ ಜನಾಂಗಕ್ಕೂ ಇಂಥ ಹಕ್ಕಿದೆ ಅನ್ನೋದನ್ನ ಗುರುತಿಸ್ತಾ ಇದೆ ಈ ಬಾರ್ಸಿಲೋನಾ ಡಿಕ್ಲರೇಷನ್ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮತ್ತು ಮುಂದಿನ ವಿಷಯದಲ್ಲಿ ಹೇಳ್ತಾರೆ ಪ್ರತಿಯೊಂದು ಭಾಷಾ ಸಮುದಾಯಕ್ಕೂ ತನ್ನ ನೆಲದ ಊರಿನ ಜಾಗದ ಹೆಸರನ್ನು ತನಗೆ ಬೇಕಾದಂತೆ ಉಚ್ಚರಿಸುವ ಬಳಸುವ ಮತ್ತು ಬದಲಾಯಿಸುವ ಅಧಿಕಾರವಿರುತ್ತದೆ ಇದನ್ನು ಕೂಡ ಅವ್ರು ಗಮನಿಸ್ತಾ ಇದ್ದಾರೆ ಗುರುತಿಸ್ತಾ ಇದ್ದಾರೆ ಆದರೆ ನಮ್ಮೂರಲ್ಲಿ ನಾವು ನಮ್ಮ ಬ್ಯಾಂಗಲೂರು ಅಂತ ಇದ್ದದ್ದನ್ನು ಬೆಂಗಳೂರು ಅಂತ ಮಾಡಿ ಮೈಸೂರು ಅನ್ನೋದನ್ನ ಮೈಸೂರು ಅನ್ನೋದನ್ನ ಮೈಸೂರು ಮಾಡಿ ಹುಬ್ಬಳ್ಳಿ ಅನ್ನೋ ಅಂತ ಹುಬ್ಬಳ್ಳಿ ಹುಬ್ಬಳ್ಳಿ ಮಾಡಿ ಬೆಳಗಾಂ ಬೆಳಗಾವಿ ಮಾಡಿ ಅನ್ನೋ ಮನವಿನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಎಷ್ಟು ಒಂಬತ್ತು ಊರುಗಳ ಹೆಸರು ಬದಲಾಯಿಸೋಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡೋಕ್ಕೆ ಎಷ್ಟೋ ವರ್ಷಗಳ ಕಾದು ಆನಂತರ ಹೊಡೆದಾಡಿ ಬಡದಾಡಿ ಆಮೇಲೆ ಗಿಟ್ಟಿಸ್ಕೋಬೇಕಾಯ್ತು ಅನ್ನೋದು ತಮ್ಮ ಗಮನದಲ್ಲಿರಲಿ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಯಾವುದೇ ಭಾಷಿಕ ಜನಾಂಗಕ್ಕೆ ಈ ಹಕ್ಕು ಕೂಡ ಇದೆ ಅನ್ನೋದನ್ನು ನಾವು ಇಲ್ಲಿ ಗುರುತಿಸಿದ್ದಾರೆ ಅಂತ ಹೇಳೋಣ ಹಾಗೆ ಇನ್ನೊಂದು ಪರಿಚಯದ ಮೂವತ್ತೈದು ಅಂತಿದೆ ಇದರಲ್ಲಿ ಹೇಳ್ತಾರೆ ಪ್ರತಿಯೊಂದು ಭಾಷಾ ಸಮುದಾಯಕ್ಕೂ ತನ್ನ ನೆಲದಲ್ಲಿನ ಮಾಧ್ಯಮಗಳಲ್ಲಿನ ಆ ನೆಲದ ಭಾಷೆ ಯಾವ ಪ್ರಮಾಣದಲ್ಲಿ ಇರಬೇಕು ಅಂತ ನಿರ್ಣಯಿಸ್ಕೊಳ್ಳೋ ಹಕ್ಕಿದೆ ಮಾಧ್ಯಮಗಳು ಅಂದರೆ ಮುದ್ರಣ ಮಾಧ್ಯಮ ಇರ್ಬೋದು ದೂರದರ್ಶನ ಮಾಧ್ಯಮ ಇರ್ಬೋದು ಆಕಾಶವಾಣಿ ಮಾಧ್ಯಮ ಇರ್ಬೋದು ನೋಡುವ ಕೇಳುವ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ತನ್ನ ನೆಲದ ಭಾಷೆ ಕನ್ನಡ ಕರ್ನಾಟಕದಲ್ಲಿ ಎಷ್ಟಿರಬೇಕು ಅಂತ ತೀರ್ಮಾನ ಮಾಡಿಕೊಳ್ಳೋ ಹಕ್ಕು ಆ ಜನಾಂಗಕ್ಕಿದೆ ಕನ್ನಡದವ್ರಿಗಿದೆ ಅನ್ನೋದನ್ನ ವಿಶ್ವಸಂಸ್ಥೆಯ ಇದೇನು ಬಾರ್ಸಿಲೋನಾ ಡಿಕ್ಲರೇಷನ್ಸಲ್ಲಿ ಗುರುತಿಸ್ತಾರೆ ಭಾಷಾ ಹಕ್ಕುಗಳಾಗಿ ಅಂದರೆ ಈ ನೆಲದಲ್ಲಿ ನಾನು ಇದು ನಂದೊಂದು ಎಫ್ ಎಮ್ ಇದೆ ನನ್ನಿಷ್ಟ ನಾನು ಹಿಂದಿನಲ್ಲ ಇಪ್ಪತ್ನಾಲ್ಕು ಗಂಟೆ ಹಾಡು ಹಾಕ್ತೀನಿ ಅಂತ ಹೇಳೋ ಉದ್ದಟತನ ತೋರಿಸ್ತಾರಲ್ಲ ಇದು ನ್ಯಾಯಯುತವಾದದ್ದಲ್ಲ ಕರ್ನಾಟಕದಲ್ಲಿರೋ ಕನ್ನಡಿಗರಿಗೆ ಇದು ಪೂರ್ತಿ ಕನ್ನಡದಲ್ಲೇ ಇರಬೇಕು ಅಂತ ಕೇಳೋ ಹಕ್ಕು ಸಹಜವಾಗಿ ಮೂಲಭೂತವಾದ ಹಕ್ಕು ಅನ್ನೋದನ್ನ ಇಲ್ಲಿ ಗುರುತಿಸಲಾಗಿದೆ ಮುಂದಿನ ಅಂಶ ನಲವತ್ತೊಂದು ಐದನೇ ಅಂಶ ಇದರಲ್ಲಿ ಹೇಳ್ತಾರೆ ಪ್ರತಿಯೊಂದು ಭಾಷಾ ಸಮುದಾಯಕ್ಕೂ ತನ್ನ ನೆಲದಲ್ಲಿ ಗ್ರಂಥಾಲಯ ಚಲನಚಿತ್ರ ರಂಗಭೂಮಿ ಮ್ಯೂಸಿಯಂಗಳು ಸೇರಿದಂತೆ ಎಲ್ಲ ತರನದ ಸಾಂಸ್ಕೃತಿಕ ಪ್ರಾಕಾರಗಳಲ್ಲಿ ಆ ನೆಲದ ಭಾಷೆಗೆ ಇರಬೇಕಾದ ಪ್ರಮುಖವಾದ ಸ್ಥಾನವನ್ನು ಅಂದರೆ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವ ಹಕ್ಕಿದೆ ಈಗ ಕರ್ನಾಟಕದ ನೆಲದಲ್ಲಿ ಯಾರೋ ಒಂದು ಇವಾಗ ನಮ್ಮ ನಮ್ಮ ಊರುಗಳಲ್ಲಿ ಕನ್ನಡ ಸಿನಿಮಾಗಳನ್ನ ನಾವು ನಡೆಸ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಕನ್ನಡದ ಮಾರುಕಟ್ಟೆ ಚಿಕ್ಕದು ಅಂತ ಇದೆ ಯಾರೋ ಒಬ್ಬ ಒಂದು ಭಾಷಿಕ ಜನಾಂಗದವರು ಕೇಂದ್ರ ಸರ್ಕಾರವು ಮತ್ತೊಂದು ಭಾಳಷ್ಟು ತನ್ನ ಆರ್ಥಿಕ ಬೆಂಬಲದಿಂದ ಅಥವಾ ತನ್ನ ಒಂದು ಎಲ್ಲ ಸಂಪನ್ಮೂಲ ಬಳಸೋ ಮುಖಾಂತರ ಇಡೀ ಕರ್ನಾಟಕದ ತುಂಬ ಮಾರುಕಟ್ಟೆ ಗೆಲ್ಲೋ ಮುಖಾಂತರ ಇಡೀ ಕರ್ನಾಟಕಕ್ಕೆ ತುಂಬ ಹಿಂದಿ ಸಿನಿಮಾಗಳನ್ನೇ ಎಲ್ಲ ಕಡೆ ಬಿಡ್ತೀನಿ ಅಂತ ಮಾಡಿದ್ರೆ ಹಾಗೆ ಮಾಡೋ ಹಕ್ಕಿಲ್ಲ ಅವರಿಗೆ ಕರ್ನಾಟಕದಲ್ಲಿ ಎಷ್ಟು ಕನ್ನಡ ಸಿನಿಮಾ ಇರಬೇಕು ಎಷ್ಟು ದಿನಗಳನ್ನು ನಂತರ ಬೇರೆ ಸಿನಿಮಾ ಬರಬಹುದು ಎಷ್ಟು ಪ್ರಮಾಣದಲ್ಲಿ ಬರಬಹುದು ಅನ್ನೋ ಹಕ್ಕು ಕನ್ನಡದ ಜನಾಂಗಕ್ಕಿದೆ ಅನ್ನೋದನ್ನ ಈ ಒಂದು ಸಮ್ಮೇಳನದ ಘೋಷಣೆಗಳು ಈ ಬಾರ್ಸಿಲೋನಾ ಡಿಕ್ಲರೇಷನ್ಸ್ ಗುರುತಿಸುತ್ತೆ ದಯವಿಟ್ಟು ಗಮನಿಸಿ ಇವೆಲ್ಲ ಏನೇನು ಹಕ್ಕುಗಳನ್ನ ಗುರುತಿಸ್ತಾ ಇದೆ ಇವೆಲ್ಲ ಇಂದಿನ ಭಾರತದ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಇದರಲ್ಲಿ ಬಹುತೇಕವಾದ ಹಕ್ಕುಗಳು ನಮಗಿಲ್ಲ ಇದನ್ನು ನಾವು ಕಾನೂನು ಬಾಹಿರ ಅಂತಲೇ ಗುರುತಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ನೀವು ಕನ್ನಡ ಸಿನಿಮಾ ಈ ಕರ್ನಾಟಕದಲ್ಲಿ ಬೇರೆ ಭಾಷೆಯ ಚಿತ್ರಗಳು ಏಳು ವಾರದ ನಂತರ ಬರಬೇಕು ಇಷ್ಟೇ ಪ್ರಿಂಟು ಇಷ್ಟೇ ಚಿತ್ರ ಬಂದರೆ ಇಪ್ಪತ್ತೊಂದೇ ಕಡೆ ಬಿಡುಗಡೆ ಆಗಬೇಕು ಅಂತ ಮಾಡಿದ್ದನ್ನು ಇಲ್ಲಿನ ಸರ್ಕಾರ ಇಲ್ಲಿನ ನ್ಯಾಯಾಲಯಗಳು ಅದನ್ನು ಹೊಡೆದಾಕಿ ಇದು ಕಾನೂನು ಬಾಹಿರ ಅಂತ ಹೇಳುತ್ತೆ ಇದು ಇವತ್ತಿನ ಭಾರತದ ಕಾನೂನಿನ ಪ್ರಕಾರ ಕ ಇದು ಹೊಂದಿಕೆ ಆಗಲ್ಲ ಆದರೆ ನಾವಿಲ್ಲಿ ಮಾತಾಡ್ತಾ ಇರೋದು ಮೂಲಭೂತವಾಗಿ ಯಾವ ನುಡಿ ಜನಾಂಗಕ್ಕೆ ಏನೆಲ್ಲ ಹಕ್ಕಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗೆ ನೋಡ್ತಾ ಹೋದರೆ ಮತ್ತು ಮುಂದಿನ ಹೇಳುತ್ತೆ ಯಾವುದೇ ಒಂದು ಪ್ರತಿಯೊಂದು ಭಾಷಾ ಸಮುದಾಯಕ್ಕೆ ತನ್ನ ನೆಲದಲ್ಲಿ ತನ್ನ ನುಡಿಯಲ್ಲಿ ಎಲ್ಲ ತರಹದ ಗ್ರಾಹಕ ಸೇವೆಯನ್ನು ಪಡೆಯೋ ಹಕ್ಕಿರುತ್ತೆ ಇದು ಗ್ರಾಹಕ ಸೇವೆ ಹಕ್ಕನ್ನು ಹೇಳುತ್ತೆ ಬ್ಯಾಂಕಿಂಗು ವಿಮೆ ಸರಕು ಸಾಮಾನು ಸರಂಜಾಮು ಇತ್ಯಾದಿ ಎಲ್ಲವನ್ನು ಈ ಪ್ರದೇಶದ ಭಾಷೆಯಲ್ಲೇ ಪಡೆದುಕೊಳ್ಳೋ ಹಕ್ಕಿರುತ್ತೆ ಹೀಗಂತ ಮಾತಾಡುತ್ತೆ ಅಂದರೆ ಇವತ್ತಿನ ದಿನ ಕರ್ನಾಟಕದಲ್ಲಿ ಯಾವುದಾದ್ರೂ ಕನ್ನಡದಲ್ಲಿ ಸೇವೆ ಕೊಡ್ತಿಲ್ಲ ಅಂತಂದರೆ ಅದು ಶಿಕ್ಷಾರ್ಹವಾದ ಅಪರಾಧ ಅಲ್ಲವೇ ಅಲ್ಲ ಆದರೆ ನಾವು ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಶಾಸಕ ಶಾಸನ ಸಭೆ ಶಾಸನ ಮಾಡೋ ಇದನ್ನು ತಾವು ಪರಿಗಣಿಸಬೇಕಾಗತ್ತೆ ಕರ್ನಾಟಕದಲ್ಲಿ ಯಾವುದೇ ಖಾಸಗಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಸಂಸ್ಥೆ ಆಗಿರಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸೇವೆ ಕೊಡುವುದು ಒಂದು ಕಡ್ಡಾಯ ಅನ್ನೋವಂಥ ಕಾನೂನು ಕೊಡದೇ ಆದರೆ ಅದು ಶಿಕ್ಷಾರ್ಹ ಅನ್ನುವಂಥ ಕಾನೂನನ್ನು ನಮ್ಮ ಸರ್ಕಾರಗಳು ತರಬೇಕಾಗತ್ತೆ ಇದು ಒಂದು ಗಮನಿಸಬೇಕಾದಂಥ ಅಂಶ ಇವತ್ತಿನ ಕಾನೂನಿನಲ್ಲಿ ಈ ಅವಕಾಶ ಇರೋದಿಲ್ಲ ಮತ್ತು ಯಾವುದೇ ಸಂಸ್ಥೆ ಆಂತರಿಕವಾಗಿ ಹೊಂದಿರುವ ಅಥವಾ ಹೊಂದಿಲ್ಲದ ಯಾವುದೇ ಕಾನೂನು ಈ ಚೌಕಟ್ಟನ್ನು ಮೀರಲಾಗೋದಿಲ್ಲ ಇವಾಗ ಯಾವುದೋ ಒಂದು ಸಂಸ್ಥೆಗೆ ಹೇಳಿದ ತಕ್ಷಣ ನಮ್ಮ ಕಂಪನಿ ರೂಲ್ಸ್ ಪ್ರಕಾರ ನಾವು ಕನ್ನಡದಲ್ಲಿ ಕೊಡೋಕ್ಕಾಗಲ್ಲ ರೀ ಅಂತ ಇವತ್ತು ಹೇಳೋಕ್ಕೆ ಅವಕಾಶ ಇದೆ ಹಾಗೆ ಹೇಳೋ ಅವಕಾಶ ಇರೋಲ್ಲ ಇದು ಅವರ ಆಗೋದಿಲ್ಲ ಹಾಗೆ ಹೇಳೋಕ್ಕೆ ನೆಲದ ನುಡಿಯ ಸಾರ್ವಭೌಮತ್ವ ಕಾಪಾಡಿಕೊಳ್ಳೋದೆ ಒಂದು ಭಾಷೆ ಉಳಿಬೇಕು ಅಂತಂದರೆ ಇವೆಲ್ಲ ಹಕ್ಕುಗಳು ಭಾಷಿಕ ಸಮುದಾಯಕ್ಕಿರುತ್ತೆ ಅನ್ನೋದನ್ನ ಈ ಒಂದು ಬಾರ್ಸಿಲೋನಾ ಡಿಕ್ಲರೇಷನ್ ಹೇಳುತ್ತೆ ಮತ್ತು ಪರಿಚ್ಛೆದ ಐವತ್ತೊಂದರಲ್ಲಿ ಪ್ರತಿಯೊಂದು ಭಾಷಿಕ ಸಮುದಾಯಕ್ಕೂ ತನ್ನ ನೆಲದಲ್ಲಿನ ಎಲ್ಲ ವ್ಯಾಪಾರ ವಹಿವಾಟಿನ ಜಾಹೀರಾತುಗಳು ಸೈನ್ ಬೋರ್ಡ್ಗಳು ಇತ್ಯಾದಿಗಳಲ್ಲಿ ಆ ನೆಲದ ಭಾಷೆಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳೋ ಹಕ್ಕಿರುತ್ತೆ ಇದನ್ನು ಕೂಡ ಈ ವಿಶ್ವಸಂಸ್ಥೆಯ ಬಾ ಏನು ಬಾರ್ಸಿಲೋನಾ ವಿಶ್ ಇದು ಘೋಷಣೆ ಭಾಷಾ ಘೋಷಣೆಯ ಅಂಗದಲ್ಲಿ ಇದನ್ನು ಕೂಡ ಬರೀತಾರೆ ಈ ಹಕ್ಕು ಕೂಡ ಭಾಷಾ ಜನಾಂಗಕ್ಕಿರುತ್ತೆ ಅಂತ ಇದೇ ಹಕ್ಕುಗಳಲ್ಲಿ ಗುರುತಿಸ್ತಾರೆ ಎಲ್ಲ ಭಾಷಿಕ ಸಮುದಾಯಕ್ಕೆ ತನ್ನ ನೆಲದಲ್ಲಿ ಬರೋ ಬೇರೆ ಬೇರೆ ಭಾಷೆಯ ಒಂದು ವಿಡಿಯೋ ಕಂಟೆಂಟು ಇತ್ಯಾದಿಗಳನ್ನು ತಮ್ಮ ಭಾಷೆಗೆ ಡಬ್ಬು ಮಾಡಿಕೊಂಡು ನೋಡೋ ಹಕ್ಕು ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಸೇರಿಸ್ತಾರೆ ಇದು ಒಂದು ಡಬ್ಬಿಂಗ್ ಹೋರಾಟ ಭಾಷೆ ತಾವೆಲ್ಲ ಗಮನಿಸಿರ್ತೀರ ಈ ಹೋರಾಟದ ಹಿಂದೆ ಈ ಒಂದು ಭಾಷಿಕ ಸಮುದಾಯಕ್ಕೆ ಇರೋ ಹಕ್ಕನ್ನು ಹಿಡಿಯೋ ಹೋರಾಟ ಅನ್ನೋದನ್ನ ನೀವು ಇಲ್ಲಿ ಗಮನಿಸ್ಬೋದಾಗತ್ತೆ ಅಂದರೆ ಇವತ್ತಿನ ಭಾರತ ಸಂ ಏನು ಚೌಕಟ್ಟಿದೆ ಭಾರತದ ಚೌಕಟ್ಟಲ್ಲಿ ಡ ಸಂವಿಧಾನಾತ್ಮಕವಾಗಿ ಡಬ್ಬಿಂಗಿಗೆ ಅವಕಾಶ ಇದೆ ಅದನ್ನು ತಡೆದಿತ್ತು ಅದು ತೆರವಾಯಿತು ಅದೆಲ್ಲ ಬೇರೆ ಪ್ರಶ್ನೆ ಆದರೆ ಒಂದು ಭಾಷೆಯ ಜನಾಂಗಕ್ಕೆ ತನ್ನ ನೆಲದಲ್ಲಿ ಬರೋ ಕಂಟೆಂಟು ಏನೇನೆಲ್ಲ ಬರುತ್ತೆ ಅದೆಲ್ಲ ತನ್ನ ನುಡಿಲೇ ಪಡ್ಕೊಳ್ಳುವಂಥ ಹಕ್ಕು ಇರಬೇಕು ಇದನ್ನು ವಿಶ್ವಸಂಸ್ಥೆ ಪರಿಗಣಿಸಬೇಕು ಮಾನವ ಹಕ್ಕುಗಳಲ್ಲಿ ಇದನ್ನು ಕೂಡ ಸೇರಿಸ್ಕೋಬೇಕು ಅಂತ ಬಾರ್ಸಿಲೋನಾ ಯೂನಿವರ್ಸಲ್ ಡಿಕ್ಲರೇಷನ್ಸ್ ಆಫ್ ಲಿಂಗ್ವಿಸ್ಟಿಕ್ ರೈಟ್ಸಲ್ಲಿ ಗುರುತಿಸಿದ್ದಾರೆ ಇದು ನಮ್ಮ ಈ ಇವನ್ನ ನಾವು ಬುಡವಾಗಿಟ್ಕೊಂಡು ಇದನ್ನು ಆಧಾರವಾಗಿಟ್ಕೊಂಡು ಭಾರತಕ್ಕೆ ಹೊಂದುವಂತಹ ಒಂದು ಭಾಷಾ ನೀತಿನ ನಾವು ನಮ್ಮ ದೇಶ ರೂಪಿಸ್ಕೋಬೇಕಾಗಿದೆ ಹೀಗೆ ರೂಪಿಸ್ಕೋಬೇಕಾದಾಗ ನಾವು ಬೇರೆ ಬೇರೆ ಕಡೆ ಈಗಾಗಲೇ ಚಾಲ್ತಿಯಲ್ಲಿರುವಂಥ ಒಕ್ಕೂಟ ವ್ಯವಸ್ಥೆಗಳಲ್ಲಿ ಏನು ವ್ಯವಸ್ಥೆ ಇದೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಇದಕ್ಕೆ ಉದಾಹರಣೆಯಾಗಿ ಯುರೋಪ್ ಒಂದು ಒಕ್ಕೂಟ ವ್ಯವಸ್ಥೆ ನಮಗೆ ಕಾಣುತ್ತೆ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ